ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾ ಕೇಂದ್ರದ ಸ್ಟುಡಿಯೋದಲ್ಲಿ ಸರಿಯಾಗಿ 9:10. ಇವತ್ತು ಫ್ರೈಡೇ, ಶುಕ್ರವಾರ, 20th October 2023. ಮಹಾಸಂಚಿಕೆಯ ನಂಬರು 2584 2584. ವಿಚಾರ, ವಿಹಾರ, ವಿನಿಮಯ, ಒಳ್ಳೊಳ್ಳೆ ಮಾತುಗಳು. ಇದಕ್ಕೆ Part-35 ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ಸಿಗ್ನೇಚರ್ ಟ್ಯೂನು ಹಂಸ ವಿನೋದಿನಿ. ಜಯಚಾಮರಾಜೇಂದ್ರ ಒಡೆಯರ ಒಂದು ಸರಸ್ವತಿಯನ್ನು ಕುರಿತ ಸರಸ್ವತಿ ಪೂಜೆ, ಆ ಒಂದು ಸರಸ್ವತೀಂ ಭಗವತೀಂ ನಮಾಮ್ಯಹಂ ಅನ್ನೋ ಕೃತಿಯ ತುಣುಕನ್ನು ನುಡಿಸಿ ನಮ್ಮೆಲ್ಲರ ನಾಲಿಗೆಯಲ್ಲಿ ಒಳ್ಳೊಳ್ಳೆ ಮಾತುಗಳು ಬರ್ತಾ ಇರಲಿ. ಯಾವಾಗಲೂ ಸದಾ ಶುಭ ನುಡಿಯ ಶಕುನದ ಹಕ್ಕಿ ಅಂತ ಸ್ಮರಣೆ ಮಾಡಿಕೊಂಡು ನಾವೀಗ ಈ ಒಳ್ಳೊಳ್ಳೆ ಮಾತುಗಳ ಒಂದು ಸರಣಿನಲ್ಲಿ ಈ 35ಕ್ಕೆ ಒಂದು ಘಟನೆ ಒಂದು ಆರಂಭ ಮಾಡ್ತೀನಿ ನಾನು. ಇನ್ನೊಂದು ಘಟನೆ ಕೇಳಿ. ಒಬ್ಬ ಸಂತರಿದ್ದರು,
ಸುಮಾರವರಿಗೆ 85 ವಯಸ್ಸಿನವರು. ಅವರು ಬೆಳಗ್ಗೆ ಕೋಳಿ ಕೂಗೋ ಮುಂಚೆಯೇ ಎದ್ದು ಬಾವಿಯಿಂದ ನೀರು ಸೇರಿಕೊಂಡು ತೆಂಗು ಹೂ ಗಿಡಗಳಿಗೆಲ್ಲ ನೀರು ಎಳ್ತಾ ಮತ್ತೆ ಅಡುಗೆ ಮನೆಯಲ್ಲಿ ಇವರ ಸಹಾಯ ಹಸ್ತ ಚಾಚುತ್ತಿದ್ದರು. ಅಡುಗೆ ಮಾಡಬೇಕಲ್ಲ ಅದಕ್ಕೂ ಕೂಡ. ಅನಂತರ ಮಕ್ಕಳಿಗೆ ಪಾಠ, ಬಂದವರೊಂದಿಗೆ ಮಾತುಕತೆ, ಹೀಗೆ ಅವರು ನಿತ್ಯ ದಿನಚರಿ ಹೀಗೆ ಬೆಳೀತಾ ಬಂತು. ನಾಳೆಯನ್ನು ಭೇಟಿ ಮಾಡುವ ಸಮಯಕ್ಕೆ ಅಂದರೆ ತಿರ್ಗಾ ಬೆಳಗ್ಗೆ ತಂಗಲೂ ಅವರು ನಾಳೆ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ. ಅವತ್ತಿನ ದಿನಚರಿ ಅವತ್ತಿಗೆ ಕರೆಕ್ಟಾಗಿ ಮಾಡ್ಕೊಂಡು ಬರ್ತಾಯಿದ್ರು. ಆಮೇಲೆ ಅವ್ರು ನೋಡಿದ್ರೆ 18 ವರ್ಷದ ಹುಡುಗ ಕೂಡ ಅಥವಾ ಹುಡುಗಿ ಆಗಿರೋಕ್ಕಾಗಲ್ಲ ಅಂತ ಅವರು ನಾಚಿಸುವ ಕಾಯಕ ಅವರದ್ದು. ಇದನ್ನು ಬುದ್ಧಿ ಹೇಳಿದವರು ಎಷ್ಟೋ ಮಂದಿ. ಅವ್ರಿಗೆ ಹೀಗೆ ಬದುಕುವ ಅಗತ್ಯವಿರಲಿಲ್ಲ ಅವ್ರಿಗೆ. ಪಾಪ ಅವರೇನು ಹಾಗಿರಬೇಕಾಗಿರಲಿಲ್ಲ. ಅವ್ರು ಹೇಗಿದ್ದರು ಅಂದರೆ ಅವ್ರ ಕೆಲಸ ಇದೆ, ಮನೆ ಕಾಯಿಗೊಬ್ಬ ಕಾಳು ಕಾಲಿಗೊಬ್ಬ ಆಳಿಟ್ಕೋಬೋದಾಗಿತ್ತು. ಹುಟ್ಟಿನಿಂದಲೇ ಅವರು ಶ್ರೀಮಂತರಾಗಿ ಬೆಳೆಯುತ್ತಾ ಐಷಾರಾಮದಿಂದ ಬದುಕುವ ಸಾಧ್ಯತೆ ಅವರದ್ದಾಗಿತ್ತು. ಆದರೂ ಕೂಡ ಅವರು ಅಗತ್ಯವಿದ್ದಷ್ಟೇ ಉಪಯೋಗಿಸಿ, ಇದು ನಿಜ ಭಾಳ ಎಲ್ರಿಗೂ ತಿಳ್ಕೋಬೇಕಾಗಿದ್ದೆ ಅಂದರೆ ಯಾರೋ ಕೊಡ್ತಾರೆ ಅಂದ್ಬಿಟ್ಟು ನಮ್ಮ ಗುರುಗಳೇ ಹೇಳ್ತಾಯಿದ್ರು, ಹಸು ಹಾಲು ಕೊಡುತ್ತೆ ಅಂತ ಹೇಳಿಬಿಟ್ಟು ಕೆಚ್ಚಲೇ ಕುಯ್ದು ಬಿಡಬಾರ್ದು ಅಂತ. ಹಾಗಾಗಿ ಅದನ್ನು ಅದಕ್ಕಿಂತ ಮೈಸು ಅವರಿಗೆ ಅದಕ್ಕೆ ಆಹಾರ ಕೊಟ್ಟು ಯಾವಾಗ ಬೇಕೋ ಅವಾಗ ಕರ್ಕೊಳ್ಳೋ ಹಾಗಿರಬೇಕು ನೋಡಿ ಎಷ್ಟು ಚೆನ್ನಾಗಿ ಹಸು ಹಾಲು ಕರ್ಕೊಳ್ಳೋದು ಯಾವ ಇದೆ ಅಂತ ಒಂದ್ಸತಿ ಕರ್ಕೊಂಬಿಟ್ರೆ ಹೊರಟೋಗುತ್ತೆ. ಅದನ್ನು ಇದು ಇವರು ಅಕ್ಷರಶಃ ಪಾಲಿಸ್ತಾ ಇದ್ದರು. ಈ ಸಂತಶ್ರೇಷ್ಠರಲ್ಲೂ ಒಬ್ಬರು ಅವರು ಅಗತ್ಯವಿದ್ದಷ್ಟೇ ಉಪಯೋಗಿಸಿ ಸಮಾಜದ ಅಗತ್ಯಗಳಿಗೆ ಸ್ಪಂದಿಸಿ ಒಂದು ಹಂತದ ಅನಂತರ ಎಲ್ಲವನ್ನು ತೊರೆದು ಸನ್ಯಾಸ ಸ್ವೀಕರಿಸಿ ಕಾಯಕವನ್ನೇ ಕೈಲಾಸವೆಂದು ಕೃತಿಯಲ್ಲಿ ತೋರಿಸ್ತಾ ಬದುಕಿದ್ರು. ಅವರು ಕಾವಿ ಬಟ್ಟೆ ಹಾಕ್ಕೊಳ್ಳಿಲ್ಲ, ಆದರೆ ಅವರು ಬದುಕಿನಲ್ಲಿ ಆ ರೀತಿ ಯಾರು ಕೊಡ್ತೀನಿ ಅಂತ ಸಂತೋಷವಾಗಿ ಹೇಳಿದರೆ ತಕ್ಷಣ ಕೈ ಒಡ್ಬಿಡೋ ಬುದ್ಧಿ ಇರಲಿಲ್ಲ. ಆ ಸಾಧಕ ಬದುಕು ನನಗೆ ಅದರ ಅಗತ್ಯ ಇದೆಯಾ, ನಾನು ಹೌ ಮಚ್ ಐ ಡಿಸರ್ವ್, ಆದರೆ ಅವ್ರು ಹರ್ಟ್ ಮಾಡ್ದೇನೆ ಯಾರೋ ಒಬ್ಬರು ನಮ್ಗೆ ಗೊತ್ತಾಗಿರುತ್ತೆ ಅವ್ರು ಸದಾ ನಮ್ಮನ್ನು ಬ್ಯಾಗೋಸ್ ವೆಲ್ಫೇರ್ ಮಾಡಿ ಈಗ ಹೇಳಿದವರು ಅಲ್ಲ ಅಂತಲ್ಲ. ಇವ್ರಿಗೆ ಎಷ್ಟೋ ಜನ ಬಂದು ಗುರುಗಳೇ ನೀವು ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಿ ಕಾಣಿಕೆ ತಗೊಳ್ಳಿ ಕಾಣಿಕೆ ತಗೊಳ್ಳಿ ಅಂತ ಬಲವಂತ ಮಾಡಿ ಮಾಡ್ತಾಯಿದ್ರು. ಆಗ ಅವರು ಒಂದು ಅವ್ರಿಗೆ ಯಾರೋ ಹೇಳಿದ್ದನ್ನು ಹೇಳಿದರು, ನೀವು ನಂಗೆ ಕೊಟ್ಬಿಡಿ, ನಾ ಕೊಟ್ಟಿದ್ದನ್ನು ನಾನು ಉಳಿಸಿ ಅದನ್ನು ಇನ್ನಷ್ಟು ಜಾಸ್ತಿ ಮಾಡಿ ಇನ್ಯಾರಿಗಾರ ಒಂದು ಒಳ್ಳೆ, ಯಾಕಂದರೆ ಅವ್ರ ಮನಸ್ಸು ಹರ್ಟ್ ಮಾಡಬಾರ್ದು ಅಂತ ನೋಡಿ. ಇಂಥ ಇದು ದಟ್ಸ್ ಒನ್ ಆಫ್ ದಿ ಸೈಂಟ್ಲಿ ಇಂತಹ ಸೈಂಟ್ಸ್ ನಮ್ಮ ದೇಶದಲ್ಲಿ ನಮ್ಮ ಪ್ರಪಂಚದಲ್ಲಿ ಅಂಥ ಎಲ್ಲ ಧರ್ಮದಲ್ಲೂ ಇರೋದ್ರಿಂದಲೇ ಈಗಲೂ ಕೂಡ ಕೊಂಚನಾರು ಕಾಲಕ್ಕೆ ಮಳೆ ಬೆಳೆ ಆಗ್ತಾ ಇದೆ. ಇಲ್ಲ ನಮ್ಗೆ ಆಹಾರ ತಿನ್ನಕ್ಕೆ ಆಹಾರವೇ ಸಿಗ್ತಾ ಇರಲಿಲ್ಲ. ಇದು ಯಾಕೆ ಈ ಘಟನೆ ಹೇಳಿದೆ ಅಂದರೆ ಇದು ಹಲವರು ಇವ ಕೇಳ್ತಾಯಿದ್ರು, ಯಾಕೆ ನೀವು ಇಷ್ಟು ಕಷ್ಟಪಟ್ಟು ನಿಮಗೆಲ್ಲ ಶ್ರೀಮಂತರಾಗಿದ್ದುಕೊಂಡು ನೀವೇ ಎಲ್ಲ ಕೆಲಸ ಮಾಡ್ಕೋತಾ ಇದ್ದೀರಲ್ಲ 85-86 ವರ್ಷ ಆದರೂ ಅಂತ. ಆಗ ಅವ್ರು ಹೇಳ್ತಾರೆ, ಜೀವನ ಬೇರೆ ಅಲ್ಲ ಕಾಯಕ ಬೇರೆ ಅಲ್ಲ ಇವೆರಡೂ ಒಂದೇ, ಇವೆರಡರ ಅರ್ಥವೂ ಒಂದೇ. ಮುನಿ ಪುರಾಣ ಓದ್ಕೊಂಡು ಮಾಡೋದಕ್ಕಿಂತ ನಾವು ಯಜ್ಞದ ಆಚರಿಸಿ ಶ್ರೇಷ್ಠ ತತ್ರ ದೇವೋ ಇತರೆ ಜನ. ಅದೇ ಸರಸ್ವತಿ ಪೂಜೆಯಲ್ಲಿ ಹೇಳೋದೇನೆಂದರೆ ನೀವು ಪೂಜೆ ಇಟ್ಬಿಟ್ಟು ಇರೋ ಪುಸ್ತಕಗಳನ್ನೆಲ್ಲ ಇಟ್ಬಿಟ್ಟು ಅಥವಾ ವೀಣೆಗಳನ್ನ ಇಟ್ಬಿಟ್ಟು ವೀಣೆನೇ ನುಡಿಸ್ತ್ರೆ ಆಗೋ ಆನಂದ, ಪುಸ್ತಕ ತೆಗೆದು ಓದಿದ್ರೆ ಆಗೋ ಆನಂದ, ಓಕೆ ಸಿಂಬಾಲಿಕ್ಕಾಗಿ ಪೂಜೆ ಮಾಡಿ, ಇದು ಸರಸ್ವತಿ ಹಬ್ಬದ ಸಂದೇಶ. ಒಂದು ಕೆಲಸವನ್ನು ಚೊಕ್ಕವಾಗಿ ಪೂರ್ಣಗೊಳಿಸಿದಾಗಿ ಆಗುವ ಸಂತೋಷ ಸುಖ ಶಬ್ದಗಳಿಗೆ ಸಿಗುವಂಥದ್ದಲ್ಲ. ಒಂದು ಕೆಲಸ ಮಾಡಿದವರು ನನಗೆ ಇಂಥ ಕೆಲಸ ನನಗೆ ಕೊಟ್ಟಿರೋದು ನನ್ನ ಯಾವುದೋ ಕೋಟಿ ಜನ್ಮದ ಪುಣ್ಯ ಅಂತ ಹೇಳ್ತಾರಲ್ಲ, ಅದೇ ಸಾಕು ಅವ್ರು ಕೊಡೋ ಉರ್ಗಾಣಿಕೆ. ಅದು ಒಂದು ಬೀಜ ಬಿತ್ತಿ ಅದು ಚಿಗುರೊಡೆದು ಬೆಳೆದು ಸಸಿಯಾಗಿ ಮರವಾಗಿ ಹೂ ಹಣ್ಣುಗಳಿಂದ ತುಂಬುವುದನ್ನು ನೋಡು, ಅದನ್ನು ಇಡೀ ನೋಡುವುದೇ ಒಂದು ಸೃಷ್ಟಿಕ್ರಿಯೆಯ ಕಂಡ ಅನುಭವ. ಯಾವುದೋ ಒಂದು ಜನ್ಮದಲ್ಲಿ ಅಥವಾ ಒಂದು 50 ವರ್ಷದ ಹಿಂದೆ ನಾವು ಮಾಡಿದ್ದೊಂದು ಕೆಲಸ ಇಲ್ಲವೇ ಇಲ್ಲ ಹೊರಟೋಗಿದೆ ಆಬ್ಲಿವಿಯನ್ ಹೊರಟಾಯ್ತು ಅಂದ್ಕೊಂಡಿದ್ದಾಗ ಅದು ಚಿಗುರೊಡೆದು ಫಲ ಕೊಟ್ಟಾಗ ಆಗೋ ಆನಂದ, ಅದರ ಸ್ವರೂಪ ಬಲ್ಲೋನೆ ಬಲ್ಲ ಬೆಲ್ಲದ ಸವಿನ ಅಂತ ಹೇಳ್ತಾರೆ. ಆದ್ದರಿಂದ ಅದರಲ್ಲಿ ಮನಸ್ಸು ತಾತಾತ್ಮ್ಯದಿಂದ ಒಂದಾಗುವುದು ಸಾಧ್ಯ ಮಾಡಿಕೊಂಡರೆ ಅದೇ ತಪಸ್ಸು. ಯಾರು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಮುಕ್ತವಾಗಿ ಯಾವ ವ್ಯಂಗ್ಯ ಇಲ್ಲದೆ ಅಥವಾ ಹೊಗಳಿಕೆಗೋಸ್ಕರವೋ ಹೊಗಳದೆ ಹೃದಯಪೂರ್ವಕವಾಗಿ ಅದು ಅಂತರಂಗದಿಂದ ಹೊರಬಂದರೆ ಮತ್ತು ಆತ್ಮಪೂರ್ವಕ ಅಂತರಂಗಕ್ಕೂ ಒಳಗಿರೋದು ಆತ್ಮ, ಅದಕ್ಕೆ ಬಹಳ ಬೆಲೆ ಅಂತ ಹೇಳ್ತಾರೆ. ಅದೇ ತಪಸ್ಸು ಅದೇ ಮುಕ್ತಿ. ಈ ಸುಖದ ಹಿಂದೆ ನಾವು ಬಿದ್ದು ನಾವೆಲ್ಲ ಹಿಂದೆ ಸುಖದ ಹಿಂದೆ ಬಿದ್ದೆವು, ಬದುಕುವುದನ್ನೇ ಮರೆತು ಬಿಟ್ಟಿದ್ದೇವೆ.
ಏನಾಗುತ್ತೆ, ಇದು ಯಾವುದು ಮೇಲ್ನೋಟಕ್ಕೇನು ಇತ್ತೋ ಅದೇ ಬದುಕು ಅಂದ್ಕೊಂಡ್ಬಿಡ್ತೀವಿ. ಒಳನೋಟ ಮುನ್ನೋಟ ನೋಡ್ತೀವಿ, ಹಿನ್ನೋಟ ನೋಡಬೇಕು, ಆಮೇಲೆ ಅಂತರಂಗದ ನೋಟ ನೋಡಬೇಕು. ಆಗ ಈ ಸುಖದ ಅನ್ವೇಷಣೆಗೆ ನಾವು ಹೊರಗಿನ ಬಾಹ್ಯ ಸುಖಕ್ಕೇನೆ ಹೋಗ್ತಾಯಿದ್ರೆ ಆ ಅನ್ವೇಷಣೆಗೆ ಮಿತಿಯ ಗೆರೆಯೇ ಇಲ್ಲ. ಹಾಗಂತ ಬದುಕಿನ ಅಗತ್ಯವನ್ನು ಮರೆಯುವಂತೆ ಬೇಕು. ಲಿವ್ ಟು ಈಟ್, ನಾಟ್ ಈಟ್ ಟು ಲಿವ್. ಬದುಕೋ ತಿನ್ನಕ್ಕೋಸ್ಕರ ಬದುಕಬಾರದು ಅನ್ನೋದೇ ದೇಹಧಾರಣೆಗೆ ಆಹಾರ. ಫುಡ್, ಕ್ಲೋತಿಂಗ್, ಶೆಲ್ಟರ್ ಭಾಳ ಇಂಪಾರ್ಟೆಂಟು. ಬಟ್ಟೆ, ಸೂರುಗಳು ಅಗತ್ಯವೇ. ಉಳಿದುದೆಲ್ಲ ನಮ್ಮ ಕಲ್ಪನೆಯ ಸೃಷ್ಟಿ. ನಮ್ಗೆ ನೋಡಿ, ಇನ್ನು ಬಾಕಿದೆಲ್ಲ ನಮಗೆ ಎಷ್ಟು ಅಗತ್ಯಕ್ಕಿಂತ ಎಷ್ಟು ಹೊರಡು ಮಾಡ್ತೀರಾ? ಇದು ನಮ್ಮ ಅಗತ್ಯದಿಂದ ಇದೆಲ್ಲ ನಮಗೆ ಬೇಕಾಗಿರೋದು. ಫುಡ್, ಕ್ಲೋತಿಂಗ್, ಶೆಲ್ಟರ್ ಅವಶ್ಯಕತೆ ಬೇಡ ಅಂತ ಹೇಳಲ್ಲ. ಅವರು ಸಂತರ ನೋಡಿ, ಅವ್ರು ಯಾವುದು ಪುಸ್ತಕ ಪಾನಾಶ ಏನೂ ಬರೆದಿಲ್ಲ, ಅವ್ರು ನಡೆದು ತೋರಿಸಿದ್ದು. ಸಮಾಜಕ್ಕೆ ನಾವೇನು ಕಡಿಮೆ ಇಲ್ಲ ಅಂತ ತೋರಿಸಲು ನಾವು ಮಾಡುವ ಪ್ರಯತ್ನ ಇವಿಲ್ಲ. ಸುಮ್ಮನೆ ಡಂಬಾಚಾರ ತೋರಿಸ್ಕೊಳ್ಳೋಕ್ಕೋಸ್ಕರ ನಾವೇನೇನೋ ಮಾಡ್ತೀವಿ. ನಮ್ಮ ಅಲಂಕಾರ, ನಮ್ಮ ಕಣ್ಣಿಗೆ ನಾವು ಕನ್ನಡಿಯ ಮುಂದೆ ನಿಂತು ಕೆಲ ಕ್ಷಣಗಳ ಹೊರತಾಗಿ ಕಾಣೋದು. ಆದರೆ ಅದಕ್ಕಾಗಿ ನಾವು ವ್ಯಯಿಸುವ ಹಣ, ಸುಮ್ಮನೆ ಕನ್ನಡಿ ಮುಂದೆ ನಿಂತ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊಳ್ಳೋದೇನು? ಗಂಡಸರು ಅಷ್ಟೇ, ಬರೀ ಹೆಣ್ಮಕ್ಳಿಗೆ ಹೇಳಬಾರ್ದು. ಬರೀ ತಮ್ಮ ಉಡುಗೆ ತೊಡುಗೆಗಳ ಮೇಲೆ, ಒಳಗಡೆ ಇರೋ ಉಡುಗೆ ತೊಡುಗೆ ನೋಡ್ಕೊಳ್ಳಿ. ಅದು ಅಡಿಗಡಿಗೆ ನಿಮಗೆ ಒಂದು ದಾಸರ ದೇವ ನಾಮನೆ ಇದೆ, ಅಡಿಗಡಿಗೆ ನಿಮಗೆ ಕೊಡುವ ಆ ಕ್ಷಣದ ಸುಖ ಈ ಬಾಹ್ಯ ಸುಖಕ್ಕಿಂತ ಎಷ್ಟು ಕೋಟಿ ಪಾಲು, ಇನ್ಫಿನಿಟ್ ಅಂತ ಹೇಳ್ತಾರೆ. ಅದನ್ನೇ ಅವರು ನಮ್ಮ ಅಲಂಕಾರ, ನಮ್ಮ ಕಣ್ಣಿಗೆ ನಾವು ಕನ್ನಡಿ ಮುಂದೆ ನಿಂತು ಕ್ಷಣಕ್ಷಣ ಕಾಲ ಹೊರತಾಗಿ ಸುಮ್ಮನೆ ಕನ್ನಡಿ ಮುಂದೆ ನಿಂತ್ಕೊಂಡು ವೇಸ್ಟ್ ಮಾಡೋ ಬದಲು, ಆದರೆ ಅದಕ್ಕಾಗಿ ನಾವು ವ್ಯಯಿಸುವ ಹಣ ಎಷ್ಟೊಂದು ಕಾಸ್ಮೆಟಿಕ್ಕೆ ಅದಕ್ಕೆ ಇದಕ್ಕೆ ಎಷ್ಟೊಂದು ಉಪಯೋಗಿಸ್ತೀವಿ. ಕ್ಷಣಗಳೆಲ್ಲ ಸಮಾಜದ ಕಣ್ಣಿನಲ್ಲಿ ಕಾಣಬಹುದ ಒಂದು ಮೆಚ್ಚುಗೆಗಾಗಿ, ನೀವು ತುಂಬ ಚೆನ್ನಾಗಿ ಕಾಣ್ತೀರಾ ಅಂತ ಒಬ್ರು ಹೇಳಿಬಿಟ್ರೆ ಸಾಕು, ಅಂದ್ಬಿಟ್ಟು ಅಂಥದ್ದು ಕಾಣಲ್ಲ. ಅವ್ರಿಗೆ ಡ್ರೆಸ್ಸೇ ಒಪ್ಪೋದಿಲ್ಲ, ಒಂದಕ್ಕೊಂದಕ್ಕೆ ಮ್ಯಾಚಿಂಗೇ ಇಲ್ಲ, ಯಾವುದನ್ನು ಯಾವುದು ಈ ಥರ ಅಂದಾಗ ಆ ಮಾತಿಗೆ ಬೆಲೆ ಇರುತ್ತಾ? ನಾವು ಆಂತರ್ಯವಾಗಿದ್ದರೆ ನಾವು ಆ ಹೊರಗಿನ ಒಂದು ಬಾಹ್ಯವಾಗಿರ್ತಕ್ಕಂಥ ನೋಟಕ್ಕಿಂತ ಒಳನೋಟ ಅದನ್ನು ಒಳನೋಟಕ್ಕೆ ಹೋಗಬೇಕು ಅನ್ನೋದು ಸಂತರ ಒಂದು ಅಂಬೋಣ. ಆದ್ದರಿಂದ ಸಮಾಜದಲ್ಲಿ ಕಾಣಬಹುದಾದ ಒಂದು ಸುಮ್ಮನೆ ಒಂದು ಮೆಚ್ಚುಗೆಗಾಗಿ ಯಾರನ್ನೂ ಮೆಚ್ಚಕ್ಕಾಗಲ್ಲ ಈ ಪ್ರಪಂಚದಲ್ಲಿ. ನಾವು ಅಂದ್ಕೋತೀವಿ ನಮ್ಮನ್ನು ಇನ್ನೊಬ್ಬರು ಮೆಚ್ಚಲಿ ಅಂದರೆ ನಮ್ಮ ತಮಾಷೆಗಳು ಮೆಚ್ಚಲ್ಲ, ಅವರು ಮಚ್ಚಡ್ಕೊಂಬರ್ತಾರೆ ಹಿಂದಿಂದ. ನೋಡಿ, ನಿಜ ಅದು ನೋಡೋಕ್ಕೆ ಏಯ್ ನೀ ಏನಿಂದ್ರೆ ಅದು ರತಿ ಅಂದ್ಬಿಡ್ತಾರೆ, ಎಂಥದ್ದು ಇಲ್ಲ. ನಾವು ಅದಕ್ಕೆ ಒಬ್ಬಬಾರದು. ಆದ್ದರಿಂದ ನಾವು ಸಂಚಯಿಸುವ ಸಕಲ ಸುಖ ಸಾಧನಗಳಿಗೂ ಇದು ಅನ್ವಯಿಸುತ್ತದೆ. ಇಟ್ ಫಾರ್ ಆಲ್ ಥಿಂಗ್ಸ್. ಒಂದು ದಿನ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಈ ಸುಖ ಸಾಧನಗಳನ್ನು. ಅದಕ್ಕೆ ಹಂಸ ವಿನೋದಿನಿ ತೆಗೆದುಕೊಂಡಿದ್ದು ರಾಗ ಕೂಡ ಸರಸ್ವತಿ ಹೇಳಿದ್ರು, ಸರಸ್ವತೀಂ ಭಗವತಿಂ ನಮಾಮ್ಯಹಂ ಅಂದರೆ ಒಳಗಡೆ ಸ ರಸವತಿ, ನಮ್ಮಲ್ಲಿರುವ ಕಣಕಣಗಳಲ್ಲೂ ಸಾರದೆ ಕಣಕಣಗಳಲ್ಲೂ ಶಾರದೆ ಅನ್ನೋ ತಿಳ್ಕೊಂಡಾಗ ಈ ಮಾತುಗಳಿಗೆ ಬಹಳ ಪುಷ್ಟಿ ಮತಿ ಧೃತಿ. ಇದರ ಸದುಪಯೋಗ ಮಾಡಿಕೊಳ್ಳುವುದೇ ಅದು ವ್ಯರ್ಥವಾಗಿ ಹೋಗುತ್ತಿದೆ. ಸಾವಿನಲ್ಲಿ ದೇಹ ಇಲ್ಲವಾದಂತಾಗಲು ಇದು ಯಾವುದೋ ಒಂದಿಗೆ ಬರುವುದು ಅಸತ್ಯ. ಈ ನಾವು ಸತ್ತ ಮೇಲೆ ನಮ್ಮ ಏನೇನು ಒಂದು ತ್ಯಾಗರಾಜರ ಒಂದು ಕೃತಿ ಇದೆ ಭಕ್ತಿ ಭಿಕ್ಷೆ ಬಿಯಮೆ ಅಂತ, ಅದ್ರಲ್ಲಿ ಹೇಳ್ತಾರೆ ಹೆಣಕ್ಕೆ ನೀ ಎಷ್ಟು ಅಲಂಕಾರ ಮಾಡಿದ್ರೇನು, ಆಮೇಲೆ ಅದಕ್ಕೆ ನೀನೇನೇನೇನೇನೋ ಮಾಡ್ತೀಯ ಅಲಂಕಾರ. ಅದೇ ಬದುಕಿದ್ದಾಗ ನೀ ಮಾಡ್ಕೊಳ್ಳೋ ಅಲಂಕಾರನ ಒಂದು ಪ್ರಕೃತಿ ಮಾತಲ್ಲಿ ಈ ಥರ ಹೂಗಳು ಹಾಕಿ ನಾವು ಯಾಕೆ ಬಾಲಾಜಿ ದೇವಸ್ಥಾನದಲ್ಲಿ ಮದುವೆ ಮೀನಾಕ್ಷಿ ಕಂಚಿ ಕಾಮಾಕ್ಷಿ ಕಾಶಿ ವಿಲಾ ಅವ್ರನ್ನೆಲ್ಲ ಯಾಕೆ ನೋಡ್ತೀವಿ ಅಂತ, ನಾವು ಮಾಡ್ಕೊಳ್ಳೋಕ್ಕಿಂತ ಒಂದು ಪ್ರಕೃತಿ ಮಾತೆ, ಪ್ರಕೃತಿನೇ ಒಂದು ಸೊಬಗು, ಅದೇ ಒಂದು ಆನಂದ, ಅದೇ ಸಚ್ಚಿದಾನಂದ. ಅದನ್ನು ನೋಡಿ ಅದನ್ನು ಕಲುಷಿತ ಮಾಡದೆ ಹೋದರೆ ಪ್ರಕೃತಿನ, ಅದು ನಾವು ಸರಸ್ವತಿ ಪೂಜೆ ಮಾಡೋದು ಸಾರ್ಥಕ ಅನ್ನೋ ಒಂದು ಸಂದೇಶವನ್ನು ಈ ಹಂಸ ವಿನೋದಿನಿಯಲ್ಲಿ ಯಾವ ರೀತಿ ಹೇಳಿದ್ದಾರೆ ಅಂದರೆ ಸಂತಶ್ರೇಷ್ಠಗಳು ಇನ್ನೊಂದು ಮಾತು ಹೇಳ್ತಾರೆ. ಎಲ್ಲರೂ ಇದನ್ನು ನಾವು ಸ್ಮರಣೆಗೆ ಇಟ್ಕೋಬೇಕು. ಏನಪ್ಪ ಅಂದರೆ ನಾವು ಇನ್ನೊಬ್ಬರ ಮೆಚ್ಚುಗೆಗೆ ಭಾಳ ಕೊನೆಯಲ್ಲಿ ಲಾಸ್ಟ್ ವರ್ಡ್ ಅಂದರೆ ಬರೀ ನಮ್ಮ ಜೀವನನೆಲ್ಲ ನಾವು ಒಳಗೊಂದು ಹೊರಗೊಂದು ಮಾಡಿಕೊಂಡು ಅದರ ಬದಲು ನಮ್ಮ ಕುವೆಂಪು ಅವರವರ ಒಂದು ಕೃತಿ ಕ್ಯಾಪ್ಕ ಬರುತ್ತೆ ನನಗೆ, ಮುಚ್ಚು ಮರೆಯಿಲ್ಲದೆಯೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆವೋ ಗುರುವೇ ಅಂತರಾತ್ಮ ಮುಚ್ಚು ಮರೆ ಇಲ್ಲದೆಯೇ
ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆವೋ ಗುರುವೇ. ಅಂತರಾತ್ಮ ಪಾಪವಿದೆ, ಪುಣ್ಯವಿದೆ, ನಾಕವಿದೆ, ನರಕವಿದೆ, ಇವೆಲ್ಲ ಇದ್ದೇ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ ಇದರಲ್ಲಿ ಹಿಂದೆ ಭಾಳ ಅವರ ಕುವೆಂಪು ಅವರ ಅಭಿಪ್ರಾಯನ ನಾವು ಕುವೆಂಪು ನಗರದಲ್ಲಿ ಇದ್ಕೊಂಡು ಈ ಸರಸ್ವತಿ ದಿವಸ ಹಂಸ ವಿನೋದಿನಿಯಲ್ಲಿ, ಅಂದರೆ ನಾವು ವಿನೋದವಾಗಿರ್ಬೇಕಾದ್ರೆ ಹಂಸ ವಿನೋದಿನಿ. ನಾವು ವಿನೋದ ಅನ್ನೋದು ಬರೀ ಮೆಟೀರಿಯಲ್ ವೆಲ್ತಿಂದಿಲ್ಲ, ಅದು ಇಂಟ್ರೆನ್ಸಿಕ್ ಆಗಿ ಇಂಟರ್ನಲ್ ಆಗಿರಬೇಕು ಅನ್ನೋದೇ. ಇಂಟರ್ನಲ್ ಏನು ಹಂಸ ಅಂತ ಅಂದರೆ ಅಹಂಸ ಅಜಪ ಗಾಯತ್ರಿ ಮ ಉಚ್ಛ್ವಾಸ ನಿಶ್ವಾಸ ಆ ಒಂದು ರೇಷ್ಯಲ್ಲಿ ಬರ್ತಿದ್ರೆ ಆ ಸರಸ್ವತಿ ಮೇಲೆ ಆ ಪ್ರಕೃತಿ ಮೇಲೆ ಸುಷುಮ್ನ ನಾಡಿಯಲ್ಲಿ ವಿಶ್ವಾಸ ಇಟ್ಟು ಈ ಸರಸ್ವತಿ ಪೂಜೆಯನ್ನು ಈ ಅಕ್ಷರ ಶಕ್ತಿಗಳಿಂದ ನಮಿಸೋಣ ಎಲ್ಲರೂ ಅಂತ ಹೇಳಿ ಈ ಸಂಚಿಕೆಯನ್ನು ಮಂಗಳ ಮಾಡ್ತೇನೆ. ನಮಸ್ಕಾರ.